ಸಂಸದೆ ಸುಮಲತಾ ಬಿಜೆಪಿಗೆ ಬರ್ತಾರೆ ಬರ್ತಾರೆ ಅನ್ನುವಂತ ಮಾತುಗಳು ಈವರೆ ಕೇಳಿ ಬರ್ತಾ ಇತ್ತು ಈಗ ಬಹುತೇಕ ಅದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಮಂಡ್ಯದಿಂದ ಸುಮಲತಾ ಅಂಬರೀಷ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಈ ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ವಿಚಾರಗಳನ್ನು ಹಂಚಿಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿದೆ ಈಗಾಗಲೇ ಬೆಂಗಳೂರಿನಿಂದ ಮಂಡ್ಯದ ತೋರ್ತಿದ್ದಾರೆ ಸುಮಲತಾ ಅಂಬರೀಷ್ ಮಂಡ್ಯದ ತಮ್ಮ ನಿವಾಸದಲ್ಲೇ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಮಾನ್ಯ ಸಂಸದೆ ಈ ಸುದ್ದಿಗೋಷ್ಠಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅನೌನ್ಸ್ಮೆಂಟ್ ಏನಿರುತ್ತೆ ಅಥವಾ ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಇದೆಲ್ಲದರ ಬಗ್ಗೆ ಕುತೂಹಲಗಳು ಮೂಡಿದೆ ಬಿಜೆಪಿ ಸೇರ್ಪಡೆಗೆ ಈಗಾಗಲೇ ಅವರ ಆಪ್ತರು ಕೂಡ ಒಪ್ಪಿಗೆ ತೋರಿಸಿದ್ದಾರೆ ಮಂಡ್ಯದಲ್ಲೇ ಈ ಮಹತ್ವದ ಘೋಷಣೆ ಮಾಡುತ್ತಾರಂತೆ ಸುಮಲತಾ ಅಂಬರೀಷ್ ಹಾಗಾಗಿ ಈಗಾಗಲೇ ಬೆಂಗಳೂರಿನಿಂದ ಮಂಡ್ಯದತ್ತ ಹೊರಟು ಬಿಟ್ಟಿದ್ದಾರೆ ಸುಮಲತಾ ಅಂಬರೀಷ್ ಅವರು ಅವರ ನಿವಾಸದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಈ ಸುದ್ದಿಗೋಷ್ಠಿಯಲ್ಲೇ ಬಹುತೇಕ ಬಿಜೆಪಿ ಸೇರ್ಪಡೆ ಬಗ್ಗೆ ಅನೌನ್ಸ್ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ ನನ್ನ ಮುಂದಿನ ನಡೆ ಬಗ್ಗೆ ನಾನು ಮಂಡ್ಯದಲ್ಲೇ ತಿಳಿಸ್ತೀನಿ ಬೆಂಗಳೂರಿನಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಮಾತಿದು ನಿರ್ಧಾರವನ್ನ ಮಂಡ್ಯದಲ್ಲೇ ಘೋಷಣೆ ಮಾಡ್ತೀನಿ ನನ್ನ ಜಿಲ್ಲೆಯಲ್ಲೇ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಇನ್ನೊಂದು ಗಂಟೆ ವೇಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಜೆಪಿ ನಗರದ ನಿವಾಸದ ಬಳಿ ಸಂಸದೆ ಸುಮಲತಾ ಹೇಳಿಕೆ ಕೊಟ್ಟಿದ್ದಾರೆ ಸೋ ಇವೆಲ್ಲವೂ ಕೂಡ ಮಂಡ್ಯದಲ್ಲಿ ನಡೆಯುವಂತ ಸುದ್ದಿಗೋಷ್ಠಿಯತ್ತ ನಮ್ಮ ಚಿತ್ತ ಹರಿಸುವಂತ ಮಾಡಿದೆ ಮಂಡ್ಯದಲ್ಲಿ ಏನು ಘೋಷಣೆ ಆಗಬಹುದು ಸುಮಲತಾ ನೇರವಾಗಿ ಹೇಳೇ ಬಿಡ್ತಾರೆ ಇವತ್ತು ಬಿಜೆಪಿ ಸೇರ್ಪಡೆ ಅಂತ ಮೋದಿಯವರ ಆಗಮನಕ್ಕಿಂತ ಮೊದಲೇ ಬಿಜೆಪಿಯನ್ನ ಸೇರ್ಬಿಡ್ತಾರೆ ಸುಮಲತಾ ಅನ್ನೋ ಪ್ರಶ್ನೆ ದಟ್ಟವಾಗಿದೆ ಸುಮಲತಾ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ ಖಂಡಿತ ಒಂದು ಒಂದು ತೀರ್ಮಾನವನ್ನ ಹೇಳ್ತೀನಿ ಅದನ್ನ ಆ ಘೋಷಣೆ ಮಂಡ್ಯದಲ್ಲೇ ಆಗುತ್ತೆ ಎಲ್ಲವನ್ನೂ ನಾನು ಮಂಡ್ಯದಲ್ಲಿ ಪ್ರಸ್ತಾಪ ಮಾಡಿ ಎಲ್ಲರ ಮುಂದೆ ಇಡ್ತೀನಿ ಸಹಜವಾದ ಕುತೂಹಲ ಮೇಡಮ್ ಮೂರನೇ ಶಕ್ತಿಯಾಗಿ ನೀವು ಕಟ್ತಾ ಇದ್ದೀರಿ ಅನ್ನೋದು ಎಲ್ಲದಕ್ಕೂ ಈಗ ಇನ್ನೇನು ಒನ್ ಅವರಲ್ಲಿ ನಿಮಗೆ ಗೊತ್ತಾಗತ್ತಲ್ಲ ಏನೇನಿದೆ ಅಂತ ಯಾಕಂದ್ರೆ ನನ್ನ ಪ್ರಿಫರೆನ್ಸ್ ನನ್ನ ಜನ ನನ್ನ ಜಿಲ್ಲೆ ಅಲ್ಲೇ ನನ್ನ ಮುಂದಿನ ನಡೆ ಏನು ಅನ್ನೋದು ಅಲ್ಲೇ ನಾನು ಮಾತಾಡಬೇಕು ಒಂದು ಪ್ರಶ್ನೆ ಮೇಡಮ್ ಅಂಬರೀಷ್ ಅವರು ಇದ್ದಂತ ಕಾಂಗ್ರೆಸ್ ನಲ್ಲಿ ಏನಾದರೂ ನೋವನ್ನ ಕೊಟ್ರ ಅಂತ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಸ್ಪಂದಿಸಿದೆ ನೋಡಿ ಇದೆಲ್ಲದಕ್ಕೂ ಇದು ಸಂದರ್ಭ ಅಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ನನ್ನ ಮನಸ್ಸಲ್ಲಿ ಏನೇನಿದೆ ಇದೆ ಏನೇನಾಗಿತ್ತು ಅನ್ನೋದನ್ನ ನಿಮ್ಗಳಿಗೆ ನಾನೇ ತಿಳಿಸ್ತೀನಿ ಮೇಡಮ್ ಅದು ಬೇರೆ ಮೇಡಮ್ ಈಗ ಅಮಿತ್ ಶಾ ಅವರ ಕೈ ಕೆಳಗಡೆ ಹೋಗಿ ಕಾಲ ಕೆಳಗಡೆ ಹೋಗುತ್ತೆ ಸ್ವಾಭಿಮಾನಿ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ ಮೇಡಮ್ ಬೇರೆ ವಿಚಾರ ಇರ್ಬೋದು ಮಂಡಿದ್ದು ಬಟ್ ಇದು ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ ಮೇಡಮ್ ಇದಕ್ಕೂ ಒಂದು ಉತ್ತರ ಕೊಡ್ತೀನಿ ಖಂಡಿತ ಒಂದು ಒಂದು ತೀರ್ಮಾನವನ್ನ ಹೇಳ್ತೀನಿ ಸೊ ಬಿಜೆಪಿಯನ್ನ ಮಂಡ್ಯ ಸಂಸದೆ ಸುಮಲತಾ ಸೇರ್ತಿದ್ದಾರೆ ಏನು ವಿದೌಟ್ ಡಿಮ್ಯಾಂಡ್ ಸೇರಿರಬಹುದಾ ಸಾಧ್ಯವೇ ಇಲ್ಲ ಹಾಗಾದ್ರೆ ಡಿಮ್ಯಾಂಡ್ ಏನು ಆ ಪ್ರಶ್ನೆ ಉದ್ಭವ ಆಗಿದೆ ಜೆಪಿ ನಡ್ಡಾ ಅವರ ಜೊತೆ ಚರ್ಚೆ ವೇಳೆ ಸುಮಲತಾ ಏನು ಕೇಳಿದ್ರು ಮಂಡ್ಯದಲ್ಲಿ ಬಿಜೆಪಿಗೆ ಬಲ ತುಂಬೋದಕ್ಕೆ ಕೊಟ್ಟ ಸಲಹೆಗಳು ಏನು ಜೆಡಿಎಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ರೂಪಿಸಿಕೊಂಡಿರೋ ಪ್ಲಾನ್ ಯಾವ ರೀತಿಯಲ್ಲಿದೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಂಡ್ಯದಿಂದಲೇ ಮುನ್ನುಡಿ ಬರೆಯುವ ಸಾಧ್ಯತೆ ಇದೆಯಾ ಈ ಪ್ರಶ್ನೆಗಳು ಸದ್ಯ ರಾಜಕೀಯ ವಲಯದಲ್ಲಿ ಹುಟ್ಟುಕೊಳ್ತಾ ಇದೆ ಯಾಕೆ ಅಂತಂದ್ರೆ ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆ ಜೆಡಿಎಸ್ನ ಭದ್ರಕೋಟೆ ಅಂತ ಕರೆಸ್ಕೊಂಡಿದ್ದಂತಹ ಅದೆಷ್ಟೋ ಕ್ಷೇತ್ರಗಳನ್ನ ಬಿಜೆಪಿಯು ಅಥವಾ ಬೇರೆ ಬೇರೆ ಪಕ್ಷಗಳು ಕಬ್ಜೆ ಮಾಡಿರೋದನ್ನ ನೋಡಿದ್ದೀವಿ ಯಾವ ಕ್ಷೇತ್ರ ಭದ್ರಕೋಟೆಯಾಗಿತ್ತೋ ಈಗ ಅಲ್ಲಿ ನೆಲೆಯೇ ಇಲ್ಲದಂತಹ ಸಿಚುವೇಶನ್ಗಳನ್ನು ಇವತ್ತು ನಾವು ನೋಡಿದ್ದೀವಿ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಮೆರಿಬೇಕು ಅಂತ ಬಿಜೆಪಿ ಒಂದಿಷ್ಟು ದಿನಗಳಿಂದ ಏನು ಸರ್ಕಸ್ ಮಾಡ್ತಾ ಇತ್ತು ಆ ಎಲ್ಲ ಸರ್ಕಸ್ಗೂ ಮಂಡ್ಯದಿಂದಲೇ ಮುನ್ನುಡಿ ಬರೆಯುವ ಸಾಧ್ಯತೆ ಇದೆ ಹಾಗಾದ್ರೆ ಸುಮಲತಾ ಏನ್ ಡಿಮ್ಯಾಂಡ್ ಇಟ್ಟಿರಬಹುದು ಅನ್ನೋದನ್ನ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ ಸುಮಲತಾ ಅವರು ಡಿಮ್ಯಾಂಡ್ ಇಲ್ಲದೆ ಯಾವುದೇ ಸಲಹೆ ಯಾವುದೇ ಒಂದು ಡಿಮ್ಯಾಂಡ್ಗಳಿಲ್ಲದೆ ಬಿಜೆಪಿಗೆ ಬಂದ್ರ ಬಹುತೇಕ ಕಷ್ಟ ಆ ರೀತಿ ಡಿಮ್ಯಾಂಡೇ ಇಲ್ಲದೆ ಬಿಜೆಪಿಗೆ ಬರೋದು ರಾಜಕೀಯ ನಾಯಕರಂತೂ ಮಾಡೋದಿಲ್ಲ ಹಾಗಾದ್ರೆ ಡಿಮ್ಯಾಂಡ್ ಏನು ಅಂತಂದ್ರೆ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಬೇಕು ತನ್ನ ಮಗನ ಭವಿಷ್ಯ ಕೂಡ ಇಲ್ಲಿ ಸುಭದ್ರವಾಗಿರಬೇಕು ಮಂಡ್ಯದ ವಿಧಾನಸಭಾ ಚುನಾವಣೆಯ ಟಿಕೆಟ್ ಅನ್ನ ಸುಮಲತಾ ಕೇಳಿದ್ರೆ ಮದ್ದೂರಿನ ಟಿಕೆಟ್ ಅನ್ನ ಅಭಿಷೇಕ್ ಅವರು ಕೇಳಿದ್ದಾರೆ ಸೊ ಮಂಡ್ಯ ವಿಧಾನಸಭೆಗೆ ಸುಮಲತಾ ಅಭಿಷೇಕ್ಗೆ ಮದ್ದೂರು ಇವೆಲ್ಲ ಬೇಡಿಕೆ ಇಟ್ಟಿದ್ದಾರೆ ಬೇಡಿಕೆ ಈಡೇರುತ್ತಾ ಸದ್ಯಕ್ಕೆ ಏನೇನಾಗಿದೆ ಅನ್ನೋದ್ರ ಡಿಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಬಾಲಕೃಷ್ಣ ಸುದ್ದಿಗೋಷ್ಠಿ ಇನ್ನೇನು ಕೆಲವೇ ಕೆಲವು ಕ್ಷಣಗಳು ನಡೆಯುತ್ತೆ ಸುದ್ದಿಗೋಷ್ಠಿಯಲ್ಲಿ ಸುಮಲತಾ ಏನೇನು ಹೇಳ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಜೊತೆಗೆ ಸುಮಲತಾ ಅವರು ಬಿಜೆಪಿಗೆ ಹಾಗೆ ಬಂದ್ಬಿಟ್ರ ವಿದೌಟ್ ಯಾವುದೇ ಡಿಮ್ಯಾಂಡ್ ಇಲ್ಲದೆ ನನಗೇನು ಬೇಡ ನೀವು ಸೇರಿಸ್ಕೊಳ್ಳಿ ಅಂತ ಬಂದ್ಬಿಟ್ರ ಅನ್ನೋ ಪ್ರಶ್ನೆ ಕೂಡ ಇದೆ
ಸೊ ಟೋಟಲ್ ಆಗಿ ಈಗ ಮಂಡ್ಯದಲ್ಲಿ ಏನು ನಡೀತಾ ಇದೆ, ಸುಮಲತಾ ಅವರ ಬಿಜೆಪಿ ಸೇರ್ಪಡೆಯ ಹಿಂದೂ ಮತ್ತು ಮುಂದಗಳು ಏನೇನಿದೆ? ಹೌದು, ಏನ್ ಈಗ ಯಾವ್ದೇ ಒಬ್ಬ ರಾಜಕಾರಣಿಗಳಾಗ್ಬೋದು ಯಾವ್ದೇ ಒಂದು ಪಕ್ಷಕ್ಕೆ ಸೇರ್ಕೋಬೇಕಾದ್ರೆ, ಅಂದ್ರೆ ಒಬ್ಬ ಪ್ರಬಲ ರಾಜಕಾರಣಿ ಒಂದು ಪಕ್ಷಕ್ಕೆ ಸೇರ್ಕೋಬೇಕಾದ್ರೆ ಡಿಮ್ಯಾಂಡ್ ಇಲ್ಲದೆ ಯಾರು ಹೋಗಕ್ ಚಾನ್ಸೇ ಇಲ್ಲ. ಇಂಥ ಒಂದಿದ್ರಲ್ಲಿ ಸುಮಲತಾರು ಒಂದಷ್ಟು ಡಿಮ್ಯಾಂಡ್ ಇಟ್ಟಿರ್ಬೋದು, ಯಾಕಂದ್ರೆ ಅವ್ರಿಗೆ ಪಕ್ಷದಲ್ಲಿದ್ದು ಅವರು ಏನ್ ಇಂಡಿಪೆಂಡೆಂಟ್ ಆಗಿ ಏನ್ ನಿಂತಿದ್ರು ಲೋಕಸಭಾ ಕ್ಷೇತ್ರಕ್ಕೆ, ಅವಾಗ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವರ ಬೆಂಬಲಿಗರು, ಆ ಬೆಂಬಲಿಗರನ್ನ ಬಿಡಲ್ಲ ಅಂತ ಮೊದಲಿಂದನೂ ಹೇಳ್ಕೊಂಡ್ ಬಂದಿದ್ದಾರೆ. ಆ ಬೆಂಬಲಿಗರಿಗೆ ಇವರು ಸಪೋರ್ಟ್ ಮಾಡ್ಬೇಕು, ಅದಕ್ಕೆ ಅವ್ರಿಗೆ ಟಿಕೆಟ್ ಹಾಕ್ಬೇಕು, ಮತ್ತೆ ಅವ್ರಿಗೆ ಅವ್ರಿಗೆ ಈ ಬೆಂಬಲ ಇರುತ್ತೆ ಅಂತಾನು ಕೂಡ ಮೊದಲಿಂದನೂ ಹೇಳ್ಕೊಂಡ್ ಬಂದಿರುವಂತದ್ದು. ಈ ತರ ಡಿಮ್ಯಾಂಡ್ ಗಳನ್ನ ಅಲ್ಲಿ ಇಟ್ಟಿರ್ಬೋದು, ಮತ್ತೆ ಅದಲ್ಲದೆ ತಮ್ಮ ಪುತ್ರನ ಒಂದು ಇದಕ್ಕೆ ಮುಂದಿನ ಭವಿಷ್ಯಕ್ಕೂ ಕೂಡ ಏನಾದ್ರು ಒಂದು ಡಿಮ್ಯಾಂಡ್ ಇಟ್ಟಿರ್ಬೋದು. ಆದ್ರೆ ಈಗ ಏನಪ್ಪಾ ಅಂದ್ರೆ ಬಿಜೆಪಿ ವಲಯದಲ್ಲಿ ಸುಮಲತಾವ್ರನ್ನ ನಾವಿಲ್ಲಿ ಕರ್ಕೊಂಡ್ರೆ ನಮ್ಗೊಂದು ಆನೆ ಬಲ ಬರುತ್ತೆ ಅನ್ನೋದು ಬಿಜೆಪಿಗಳಲ್ಲಿ ಒಂದು ಇರುವಂತ ಒಂದು ಉತ್ಸಾಹ. ಅದರಿಂದಾಗಿ ಈಗ ಸುಮಲತಾ ಅವ್ರ ಹತ್ರ ಬಿಜೆಪಿ ಅವರು ಎಲ್ಲರೂ ಮಾತಾಡಿರುವಂತದ್ದು, ಅಂದ್ರೆ ನಿನ್ನೆ ಜೆ ಪಿ ನಡ್ಡಾ ಅವ್ರು ಮಾತಾಡಿರ್ಬೋದು, ಸಿಎಂ ಮತ್ತೆ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿರ್ಬೋದು, ಒಟ್ಟಾರೆ ಹೇಳ್ಬೇಕು ಅಂದ್ರೆ ಎಲ್ಲರೂ ಸುಮಲತಾ ಅವರು ಮಂಡಿಗೆ ಬಂದ್ರೆ ಇಲ್ಲಿ ಜೆ ಡಿ ಎಸ್ ನ ಭದ್ರಕೋಟೆನ ನಾವು ಚಿದ್ರ ಮಾಡ್ತೀವಿ, ಇಲ್ಲಿ ಕಮಲನ ಅರಳಿಸೇ ಅರಳಿಸ್ತೀವಿ ಅನ್ನೋ ಒಂದು ಇದರಲ್ಲಿ ಪಣ ತೊಟ್ಟು ನಿಂತಿರುವಂತದ್ದು. ಅದರಿಂದಾಗಿ ಸುಮಲತಾ ಅವ್ರಿಗೆ ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಕರ್ಕೋತಾ ಇದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಕಾಂಗ್ರೆಸ್ಸಿಗರು ಯಾವ್ದೇ ಕಾರಣಕ್ಕೂ ಸುಮಲತಾ ಅವ್ರಿಗೆ ಬಾಗು ಮುಚ್ಚಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ಸಿಗರು ಅವರು ಯಾವ್ದೇ ಒಂದು ಸಂಪರ್ಕ ಇಲ್ಲ, ಆದ್ರೆ ಬಿಜೆಪಿಗರ ಜೊತೆಯಲ್ಲಿ ಸುಮಲತಾ ಅವರ ಸಂಪರ್ಕ ಇತ್ತು. ಅದರಿಂದಾಗಿ ಈಗ ಸುಮಲತಾ ಅವರು ಬಿಜೆಪಿ ಸೇರ್ತಾರೆ ಅನ್ನೋದು ಒಂದು ದಟ್ಟವಾಗಿ ಹರಡಿರುವಂತಹ ಒಂದು ಸುದ್ದಿ. ಅದಕ್ಕೋಸ್ಕರ ಇವತ್ತು ಏನು ಚಾಮುಂಡೇಶ್ವರಿ ನಗರದಲ್ಲಿ ಇರುವಂತಹ ಅವರ ಒಂದು ನಿವಾಸದಲ್ಲಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರುವಂತದ್ದು. ಅವರು ಈಗ ಎಲ್ಲೇ ಏನೇ ಕೇಳಿದ್ರು ನಾನು ಮಂಡ್ಯದಲ್ಲೇ ಮಂಡ್ಯ ಜನಗಳಿಗೋಸ್ಕರ ನಾನು ಮಂಡ್ಯ ನಾನು ಏನೇ ಒಂದು ನಿರ್ಧಾರ ತಗೊಂಡ್ರು ಅದನ್ನ ನಾನು ಮಂಡ್ಯದಲ್ಲೇ ಅನೌನ್ಸ್ ಮಾಡ್ತೀನಿ ಅಂತಾನು ಕೂಡ ಹೇಳಿರುವಂತದ್ದು. ಒಟ್ಟಾರೆ ಸುಮಲತಾ ಅವರು ಬಿಜೆಪಿಗೆ ಬಂದಿದ್ದೆ ಅದಲ್ಲಿ ಬಿಜೆಪಿಗರಿಗೆ ನಿಜವಾಗ್ಲೂ ಒಂದು ಆನೆ ಬಲ ಬಂದಂತ ಆಗುತ್ತೆ, ಮತ್ತೆ ಅದಲ್ಲದೆ ಇಲ್ಲಿ ಕಮಲನ ಅರಳಿಸೇ ಅರಳಿಸ್ತೀವಿ ಅಂತಾನು ಕೂಡ ಹೇಳಿರುವಂತದ್ದು. ಅದಕ್ಕೋಸ್ಕರ ಇವತ್ತು 12 ಗಂಟೆಗೆ ಏನ್ ಸುಮಲತಾ ಅವರು ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರುವಂತದ್ದು, ಇಲ್ಲಿ ಒಂದು ಆ ಮಹತ್ವವಾದ ಒಂದು ನಿರ್ಣಯನ ಘೋಷಣೆ ಮಾಡ್ತಾರೆ. ಅದಕ್ಕೋಸ್ಕರ ಕೂಡ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂತದ್ದು ಮಂಡ್ಯ ಜಿಲ್ಲೆಯ ಜನತೆ, ಅಂದ್ರೆ ಅವರ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು. ಈಗಾಗಲೇ ಸಭೆ ನಡೆಸಿ ಅವರು ಈಗ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಅವರು ಕೂಡ ಒತ್ತಡ ಏರಿದಂತದ್ದು. ಈಗ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಅಂದ್ರೆ ಈಗ ಅವರು ಬಿಜೆಪಿಯಲ್ಲೇ ಜಾಸ್ತಿ ಗುರುತಿಸ್ಕೊಳ್ತಾ ಇರುವಂತದ್ದು, ಅಂದ್ರೆ ವೇದಿಕೆ ಕಾರ್ಯಕ್ರಮನೂ ಹಂಚಿಕೊಂಡಿದ್ದಂಥದ್ದು. ಈಗೇನು ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ 12ನೇ ತಾರೀಕು, ಆ ಒಂದು ಸ್ಥಳ ಪರಿಶೀಲನೆಗೂ ಕೂಡ ಸುಮಲತಾ ಅವರು ಬಂದಿದ್ದಂಥದ್ದು ಇದೆಲ್ಲ ನೋಡಿದ್ರೆ. ಅದಲ್ಲದೆ ಸುಮಲತಾ ಅವರು ಅಲ್ಲಿ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಲ್ಲಿಲ್ಲದಂತ ಭವ್ಯ ಸ್ವಾಗತ ಕೋರಿಸ್ತೀವಿ, ಮಂಡ್ಯ ಅಂದ್ರೆ ಇಂಡಿಯಾ ಅಂತ ನಾವು ತೋರಿಸ್ತೀವಿ ಅಂತಾನು ಕೂಡ ಸುಮಲತಾ ಅವರು ಹೇಳಿದ್ದಂಥದ್ದು. ಇದೆಲ್ಲ ನೋಡಿದ್ರೆ ಈ ಒಂದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಅವರು ಬಿಜೆಪಿ ಸೇರೋದು ಖಚಿತ ಘೋಷಣೆ ಮಾಡೋದು ಖಚಿತ. ಇನ್ನೊಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗೋದು ಅಂತಂದ್ರೆ, ಈಗ ಬಿಜೆಪಿಯ ನೆಲೆಯೇ ಇಲ್ಲದಿರುವಂತಹ ಕ್ಷೇತ್ರದಲ್ಲಿ ಸುಮಲತಾ ಕೇವಲ ಬಿಜೆಪಿಗೆ ಬಂದ ತಕ್ಷಣ ಮಂಡ್ಯದ ರಾಜಕೀಯ ವಿಚಾರದಲ್ಲಿ ಅತಿದೊಡ್ಡ ತಲ್ಲಣವೋ ಅಥವಾ ಬದಲಾವಣೆ ಆಗಬಿಡುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ? ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅವರು ಗೆಲ್ಲೋದು ಅಷ್ಟು ಈಸಿ ಇದೆಯಾ ಬಿಜೆಪಿ ಸೇರ್ಪಡೆ ಆದ್ಮೇಲೆ? ಬಾಲಕೃಷ್ಣ, ತುಂಬಾ ಕಷ್ಟ ಇದೆ ಅಂತಾನೆ ಹೇಳ್ಬೋದು ಪ್ರಣೋತ್. ಏನಂದ್ರೆ ಅದೊಂದು ಲೋಕಸಭಾ ಚುನಾವಣೆ ಆಗಿತ್ತು ಈ ಹಿಂದೆ. ಅಲ್ಲಿ ಏನಾಯ್ತು ಅಂದ್ರೆ ಬೇರೆಯವ್ರನ್ನ ತಂದು ಇಲ್ಲಿ ಏನು ಲೋಕಸಭೆಗೆ ನಿಲ್ಲಿಸ್ತಾ ಇದಾರೆ ಜೆ ಡಿ ಎಸ್ ಅವರು ಅಂತೇಳಿ ಇಡೀ ಮಂಡ್ಯ ಜಿಲ್ಲೆಯ ಜನತೆಗೆ ಅದೊಂದು ಸಿಟ್ಟಿತ್ತು. ಅದರಿಂದಾಗಿ ಎಲ್ರೂ ಒಗ್ಗಟ್ಟಾಗಿ ಸುಮಲತಾ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಅಭೂತಪೂರ್ವ ಗೆಲುವು ಕೊಟ್ರು. ಆದ್ರೆ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಈ ರೀತಿ ಗೆಲುವು ಸಿಗುತ್ತೆ ಅಂತ ಹೇಳುದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈಗ ವಿಧಾನಸಭೆ ಚುನಾವಣೆ, ಅದು ಲೋಕಸಭಾ ಚುನಾವಣೆ, ಅಲ್ಲಿ ಎಲ್ರೂ ಕೂಡ ದುಡಿತಾ ಇದ್ರು. ಅಂದ್ರೆ ಇಲ್ಲಿ ಒಬ್ಬೊಬ್ರೆ ದುಡಿಬೇಕಾಗುತ್ತೆ, ಒಬ್ಬೊಬ್ರೆ ಕೆಲಸ ಮಾಡ್ಬೇಕಾಗುತ್ತೆ. ಇದರಿಂದಾಗಿ ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಅವ್ರವ್ರದ್ದು ಕ್ಷೇತ್ರನ ಅವ್ರವರೇ ನೋಡ್ಕೊಳ್ಳೋದೆ ತುಂಬಾ ಕಷ್ಟ ಆಗಿರುತ್ತೆ. ಅಂತದ್ರಲ್ಲಿ ಸುಮಲತಾ ಅವ್ರು ನಿಂತ ಕ್ಷೇತ್ರನ ಎಲ್ರೂ ನೋಡ್ಕೋತಾರೆ ಅನ್ನೋದು ಸುಳ್ಳು. ಇಲ್ಲಿ ಸುಮಲತಾ ಅವರ ಶಕ್ತಿ ಮೇಲೆನೆ ನಡಿಬೇಕು ಚುನಾವಣೆ, ಮತ್ತೆ ಅವರ ಬೆಂಬಲಿಗರ ಮೇಲೆನೆ ನಡಿಬೇಕು ಈ ಚುನಾವಣೆ ಆಗಿರುತ್ತೆ. ರೈಟ್, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್.